दशपथ टोल संग्रह मोदल दिनवे यड़वट्टागिदे कणमिणकि टोल आरंभदल्ले तांत्रिक दोष कंडुबंदिदे केल बूथ फास्ट टैग केलस माड्ता इल्ल हीगागि अल्लि संकष्टक्कीडागिद्दारे फास्ट टैग इल्लदिद्रे डबल दर कट्टबेकु अन्नो परिस्थिति इदे कारुगळ मेले दिढीर अंत बूम ब्यारियर बिद्दिरुवंत सन्निवेशगळु कूड निर्माण आयितु टोल प्लाजा सिब्बंदि विरुद्ध वाहन सवाररु आक्रोश व्यक्तपड़े सूम्न टोल कलेक्ट मुंदे टोल प्लाजा बड़ी बेहत कनिष्ठ व्यवस्थे सरीपड़क हीगी वाहन सवार किरीकिरी उंटे तांत्रिक दोष कंबंद वाहन सवार आक्रोश व्यक्तपड़ता ऐने व्यवस्थे बेो अद मोदल के सिद्धपड़क इवर ध्येयोदेश टोल कलेक्षन आरंभ आगे इवती अस्टे अद उद्देश इकू टोल वसूली इवती आरंभ मे फास्ट टैग अलवड़े फास्ट टैग इल्ला अंत दुप्पट्टु दर टोल कट्टबेकागिरुवंतद्दु नम्मेल्लरिगू गोत्तिरुव विचार आदरे इल्ली फास्ट टैग गळन्नु रीड माडुवंत स्कैनर गळेनिरुत्ते अदे वर्क आगता इल्ल हागादाग एनागुत्ते किलोमीटर उद्द मत्ते वाहनगळु सालुगट्टि निल्लबेकागुत्ते डीटेल्स कोड्तारे कणमिणकि टोल समीपदिंद सहोद्योगि अभिषेक लाइव नल्लि जॉयिन आगता इद्दारे अभिषेक ಒಂದ ಕಡೆ ಈಗಾಗಲೇ ಸರ್ವಿಸ್ ರಸ್ತೆಯನ್ನ ಬಳಕೆಗೆ ಮುಕ್ತಗೊಳಿಸಿಲ್ಲ ಅನ್ನೋ ಆಕ್ರೋಶ ಜೊತೆಗೆ ಏನೆಲ್ಲ ಕನಿಷ್ಠ ವ್ಯವಸ್ಥೆಗಳು ಬೇಕು ತಾಂತ್ರಿಕವಾಗಿ ಏನೆಲ್ಲ ಸಿದ್ಧತೆಗಳು ಬೇಕು ಅದ ಯಾವುದನ್ನು ಸರಿಪಡಿಸಿಕೊಳ್ಳದೆ ದಿಡಿರಂತ ಟೋಲ್ ಕಲೆಕ್ಷನ್ ಗೆ ಮುಂದಾಗಿರೋದು ಸಾಕಷ್ಟು ಸಮಸ್ಯೆಗಳಿಗೆ ಅಲ್ಲಿ ಕಾರಣ ಆಗಿದೆ ವಾಹನ ಸವಾರರ ಆಕ್ರೋಶ ಏನು ಜೈ ಮೊದಲನೇದಾಗಿ ಆಕ್ರೋಶ ಖಂಡಿತವಾಗಿಯೂ ವಾಹನ ಸವಾರರಿಂದ ಕೇಳಿ ಬರುತ್ತೆ ಯಾಕೆಂದ್ರೆ ಸರ್ವಿಸ್ ರಸ್ತೆ ಇನ್ನ ನಿರ್ಮಾಣ ಆಗದೇ ಇರುವಂತದ್ದು ಬೆಂಗಳೂರಿನಿಂದ ಮೈಸೂರಿಗೆ ಎಕ್ಸ್‌ಪ್ರೆಸ್ ವೇ ಮಾಡ್ತಿದ್ದಾರೆ ಹೌದು ಎರಡು ಪ್ಯಾಕೇಜ್ ಗಳಲ್ಲಿ ಮಾಡ್ತಿದ್ದಾರೆ ಹೌದು ಆದ್ರೆ ಎಕ್ಸ್‌ಪ್ರೆಸ್ ವೇ ಪೂರ್ಣಗೊಳ್ಳೋಕೆ ಮೊದಲೇ ನೀಡಬೇಕಾಗಿರುವಂತ ಸೌಲಭ್ಯಗಳನ್ನು ನಿರ್ಮಾಣ ಮಾಡೋದಕ್ಕೂ ಮೊದಲೇ टोल संग्रह के एनएचआई मुंदा बरोबरी 11 लेन टोल गमन बूम ब्यारियर सरियागी केलसा माड़ता अनेक कार बॉनेट मेले बूम ब्यारियर बिद्दु गाड़ी डैमेज कूड़ा आगिदे वाहन सवाररु अर्जेंसी तुर्तु परिस्थितियल्ली ओडाड़ती टाइम आगिरोद्रिंद वीकडे आगिरोद्रिंद कचेरिगळिगे तेरळबेकागिदे इंडस्ट्रियल एरियागळिगे तेरळबेकागिदे आ ओंदु कारणदिंद चकार वेत्तदे हणवन्न तेत्ति अथवा टोल अन्न पावति मुंदे होगतिदारे पॉइंट नंबर एरडु फास्ट टैग स्कैन स्कैनर एनिदे इदु कूड़ा सरियागी कार्य निर्वहिसुत्ता इल्ल ಈ ಒಂದು ಫಾಸ್ಟ್ ಟ್ಯಾಗ್ ಸರಿಯಾಗಿ ನಿರ್ವಹಿಸದೇ ಇರೋ ಕಾರಣದಿಂದಾಗಿ ಮತ್ತೊಮ್ಮೆ ಮ್ಯಾನುಯಲ್ ಆಗಿ ಒಬ್ಬ ಸಿಬ್ಬಂದಿ ಇಲ್ಲಿ ಬಂದು ಅದನ್ನ ಸ್ಕ್ಯಾನ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಬಹುತೇಕ ಈ ಒಂದು ಪೇಪರ್ ನೋಟಿಫಿಕೇಶನ್ ಅನ್ನು ಕೂಡ ಮಾಡದೆ ಸರ್ವಿಸ್ ರಸ್ತೆಯನ್ನು ಕೂಡ ಮಾಡದೆ ಒಂದು ರೆಸ್ಟ್ ರೂಮ್ ಫೆಸಿಲಿಟಿ ಅನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡದೆ ಇಂತ ಸಂದರ್ಭದಲ್ಲಿ ಕಲೆಕ್ಟ್ ಮಾಡುವಂತ ಅವಶ್ಯಕತೆ ಏನಿತ್ತು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಜೊತೆಗೆ ಇಲ್ಲಿ ಸುತ್ತಮುತ್ತ ಬಿಡಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರಬಹುದು ಸುತ್ತಮುತ್ತ ಇರೋರ ಬೇಡಿಕೆ ಆಗಿರುವಂತದ್ದು ಅಥವಾ ಅವರ ಆಕ್ರೋಶ ಕೂಡ ಆಗಿರುವಂತದ್ದು ಇವತ್ತು ಬೆಳಿಗ್ಗೆ ಒಂದಿಷ್ಟು ಕನ್ನಡಪರ ಸಂಘಟನೆಗಳು ಬಂದು ಇಲ್ಲಿ ಮಾತನಾಡಿರುವಂತದ್ದು ತಿಳಿಸಿರೋ ವಿಚಾರಗಳೇನು ಅಂತ ನೋಡಿದಾಗ ಯಾವ ಕಾರಣಕ್ಕೆ ಇಲ್ಲಿ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆಯನ್ನ ಅವರು ಸಮರ್ಪಕವಾಗಿ ಮಾಡ್ತಿರುವಂತದ್ದು ಅದರ ಜೊತೆಗೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ವಕೀಲರ ಸಂಘ ಕೂಡ ಎಬಿಯ ಮಾಜಿ ಅಧ್ಯಕ್ಷರಾದಂತ ರಂಗನಾಥ್ ಅವರು ಬೆಳಗ್ಗೆ ನಮ್ಮೊಟ್ಟಿಗೆ ಮಾತಾಡಿದ್ರು ಈಗಲೂ ಮತ್ತೊಮ್ಮೆ ಮಾತಾಡಿಸ್ತೀನಿ ಸರ್ ಬೂಮ್ ಬ್ಯಾರಿಯರ್ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅದರ ಜೊತೆಗೆ ಫಾಸ್ಟ್ ಟ್ಯಾಗ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅದರ ಜೊತೆಗೆ ಪೇಪರ್ ನೋಟಿಫಿಕೇಶನ್ ಆಗಿಲ್ಲ ಯಾರಿಗೂ ಕೂಡ ಮಾಹಿತಿ ಇಲ್ಲ 8 ಗಂಟೆಯಿಂದ ಕಲೆಕ್ಟ್ ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಬೂಮ್ ಬ್ಯಾರಿಯರ್ ವರ್ಕ್ ಆಗ್ತಿಲ್ಲ ಅಂತ ಒಂದು 50 100 ಗಾಡಿಗಳನ್ನು ಫ್ರೀ ಆಗಿ ಬಿಡ್ತಾರೆ ಇದು ನಾನು ಏನಕ್ಕೆ ಕಾನೂನಾತ್ಮಕವಾಗಿ ಹೇಳ್ತಾ ಇದೀನಿ ಅಂದ್ರೆ ಕಾನೂನಲ್ಲಿ ಇದಕ್ಕೆ ಯಾವ ರೀತಿ ಸರಿಪಡಿಸಬೇಕಾಗುತ್ತೆ ಇಲ್ಲಿರುವಂತ ಲೋಕಲೈಟ್ಸ್ ಗೂ ಕೂಡ ಮಾಹಿತಿ ಇಲ್ಲ ಯಾರೋ ಒಬ್ಬ ತರಕಾರಿ ಮಾರೋ 440 ರೂಪಾಯಿ ಕೊಟ್ಟು ಹೋಗಿದನ ಕಾನೂನು ಏನು ಹೇಳುತ್ತೆ ಸರ್ ಈ ವಿಚಾರವಾಗಿ ಅಲ್ಲ ಕಾನೂನಿಗೆ ವಿರುದ್ಧವಾಗಿ ಈಗ ಓಪನ್ ಆಗಿರೋದೇ ಕಾನೂನಿಗೆ ವಿರುದ್ಧವಾಗಿ ಈಗ ಟೋಲ್ ಕಲೆಕ್ಷನ್ ಮಾಡ್ತಾವರಲ್ಲ ಅದು ಕಾನೂನಿಗೆ ವಿರುದ್ಧವಾಗಿ ಯಾಕೆಂದ್ರೆ ಮಿನಿಮಮ್ ಮೂಲಭೂತ ಸೌಕರ್ಯಗಳು ಇರಬೇಕು ಸರ್ವಿಸ್ ರೋಡ್ ಇರಬೇಕು ನೀವು ಈ ಏನು ಬ್ಯಾರಿಯರ್ ಹೇಳಿದ್ರಲ್ಲ बूम ब्यारियर इरबेकु करेक्ट आगि नोडि कार मेले मूर् सति ओडितु अदु ओंदु कार ग्लास ओडेदोगि डेंट आयितु आमेले ई डैमेज गळु एनु हेळ्तीनि कार गे एनु डैमेज आगिदिल्ल अवरु क्लेम माडबहुदु आ रेसिट अन्नु इट्कोंडु ई ब्यारियर निंद नमगे डैमेज आगिदे अंत कोर्ट अल्लि क्लेम माडक आगुत्ता सर क्लेम माडबहुदु अदु इन्नोंदु इन्नेष्टु होराट माडबेकु नम्म कष्ट नावु दुड्डु कोट्टु अदक्कोंदु केस हाकि अदक्कोंदु 5 वर्ष आलिबेका अंद्रे इल्ली इल्ली नोडि अल्ली रौडिगळ तर इद्दारे यारु टेक्निकल एक्सपर्ट गळु इल्ल इल्ली
ನೋಡ್ತಾ ಇದ್ದೀರಾ ನೀವು ನೀವು ಇಷ್ಟೆಲ್ಲ ಪತ್ರಕರ್ತರಿದ್ದೀರಾ ಎಲೆಕ್ಟ್ರಾನಿಕ್ ಮೀಡಿಯಾ ಇದ್ದೀರಾ ಪೊಲೀಸರು ಇದ್ದಾರೆ ನೋಡ್ತಾ ಇದ್ದೀರಾ ತಾವು ಹೆಂಗ್ ನಡೀತಾ ಇದೆ ಬೆಳಗಿಂದ ಅಂತ ನೀವು ಪೇಪರ್ ನೋಟಿಫಿಕೇಶನ್ ಹೇಳಿದ್ರೆ ಇಲ್ಲ ರಾತ್ರೋ ಒಂದು ರಾತ್ರಿ ನೋಟಿಸ್ ಪೊಲೀಸರಿಗೆ ಲೆಟರ್ ಕಳಿಸಿದ್ದಾರೆ ಡಿಸಿ ಕೊಟ್ಟಿದ್ದಾರೆ ಜನಕ್ಕೆ ಜನಸಾಮಾನ್ಯರಿಗೆ ಹೇಳಿಲ್ಲ ಇವತ್ತಿನಿಂದ ಕಲೆಕ್ಟ್ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ ನಾವು ಹೋರಾಟಗಾರರು ನಾವು ಇವತ್ತು ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ನಾವು ಮಾಡಿರೋದ್ರಿಂದ ಒಂದಷ್ಟು ಜನಕ್ಕೆ ಗೊತ್ತಾಗಿದೆ ಅದರ್ವೈಸ್ ಯಾರಿಗೂ ಗೊತ್ತಿಲ್ಲ ಇವರು ಕಳ್ಳತನದಿಂದ ರಾತ್ರೋ ಒಂದು ರಾತ್ರಿ ನೋಟಿಫಿಕೇಶನ್ ಬೆಳಗ್ಗೆ 8 ಗಂಟೆಯಿಂದ ಮಾಡ್ತೀವಿ ಅಂತ ಹೇಳಿ ಹೊರಡಿಸಿರೋದು ಇದು ಕಾನೂನು ಬಾಹಿರ ಪ್ರತಿಯೊಂದು ಇಲ್ಲಿ ಇವತ್ತು ಟೋಲ್ ಕಲೆಕ್ಷನ್ ಮಾಡೋದೇ ಕಾನೂನು ಬಾಹಿರ ವಿಜಯ ಮೊದಲನೇದಾಗಿ ಕಾನೂನಾತ್ಮಕವಾಗಿ ನೋಡೋದಾದರೂ ಕೂಡ ಈ ಒಂದು ಟೋಲ್ ಕಲೆಕ್ಷನ್ ಇಲ್ಲಿಗಲ್ ಅಂತ ಹೇಳಲಾಗ್ತಿರೋಂಥದ್ದು ಮತ್ತೊಂದು ರೂಲು ಎಲ್ಲರೂ ಕೂಡ ಗಮನಿಸಿದ್ದೇವೆ ಟೋಲ್ನ ಕ್ಯೂಗಳಲ್ಲಿ 3 ನಿಮಿಷಕ್ಕಿಂತ ಅಧಿಕವಾಗಿ ನಿಂತ್ಕೊಂಡ್ರೆ ಆ ಒಂದು ಟೋಲ್ನಲ್ಲಿ ಪ್ರವೇಶವನ್ನು ಉಚಿತವಾಗಿ ನೀಡಬೇಕು ಅಂತ ಈಗಾಗಲೇ ಈ ಹಿಂದೆ ತಿಳಿಸಲಾಗಿತ್ತು ಇಲ್ಲಿರುವಂಥ 11 ಲೈನ್ಗಳಲ್ಲಿ ಬಹುತೇಕ ಅರ್ಧಕ್ಕರ್ಧ ಲೈನ್ಗಳು ಕನಿಷ್ಠ ಪಕ್ಷ ಅಂದರೂ ಕೂಡ ಒಂದು 5 ನಿಮಿಷ ಟೋಲ್ಗಾಗಿ ಕಾದು ನಿಲ್ಲಬೇಕಾಗಿರುವಂಥ ಅನಿವಾರ್ಯತೆ ಎದುರಾಗಿದೆ ಮೊದಲನೇ ದಿನವಾಗಿರೋ ಇಂದು ಟೋಲ್ ಸಂಗ್ರಹಕ್ಕೆ ಹ್ಯಾಪಸಾರ್ಡ್ ಮ್ಯಾನರ್ನಲ್ಲಿ ಇಲ್ಲಿ ಸಂಗ್ರಹ ಮಾಡಲಾಗ್ತಾ ಇದೆ ಈ ಟೋಲ್ನ ಸಿಬ್ಬಂದಿ ಒಂದಿಷ್ಟು ಜನ ಟೋಲ್ನ ಸಿಬ್ಬಂದಿ ಅವರ ಮಾತಿನ ದಾಟಿ ತೀರಾ ನೆಗೆಟಿವ್ ಆಗಿರುವಂಥದ್ದು ಮೊದಲನೇ ದಿನ ತಾಂತ್ರಿಕ ಸಮಸ್ಯೆ ಇರುತ್ತೆ ಪರವಾಗಿಲ್ಲ ಹೋಗಿ ಅನ್ನೋ ಬದಲಿಗೆ ಕಾಲರ್ನ ಹಿಡಿದು ಜಗಳ ಮಾಡುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಇದು ಖಂಡಿತವಾಗಿಯೂ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಗೆ ಒಂದು ಬ್ಲ್ಯಾಕ್ ಮಾರ್ಕ್ ಆಗಿ ಉಳಿಯಲಿದೆ ವಿಜಯ್ ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ ಇದು ಕಣಮಿಣಕಿ ಟೋಲ್ನ ಸಮೀಪ ಮತ್ತೊಂದು ಕಡೆ ರಾಮನಗರದ ಬಿಡದಿಯ ಟೋಲ್ ಸಮೀಪದಿಂದ ಸಹೋದ್ಯೋಗಿ ರಾಜು ನೇರ ಸಂಪರ್ಕದಲ್ಲಿದ್ದಾರೆ ರಾಜು ಈಗಾಗಲೇ ಪ್ರತಿಭಟನೆಯ ಬಿಸಿ ಟೋಲ್ ಪ್ಲಾಜಾ ಬಳಿ ಒಂದಷ್ಟು ತಳ್ಳಾಟ ನೂಕಾಟ ಹಾನಿ ಕೂಡ ಸಂಭವಿಸಿದೆ ವಾಹನಗಳಿಗೆ ಒಟ್ಟಾರೆ ರಾಮನಗರ ಟೋಲ್ ಗೇಟ್ ಬಳಿ ಸನ್ನಿವೇಶ ಏನಿದೆ ವಿಜಯ್ ಬಿಡದಿ ಟೋಲ್ ಬಳಿ ಈಗ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಬಿಡದಿ ಬ್ಲಾಕ್ ಕಾಂಗ್ರೆಸ್ ಇಂದ ಪ್ರತಿಭಟನೆ ಮಾಡಲಾಗಿತ್ತು ಅಂದ್ರೆ ಸರಿಯಾದಂತ ಸರ್ವಿಸ್ ರಸ್ತೆಗಳು ಅದ್ರ ಜೊತೆಗೆ ಸ್ಕೈ ವಾಕ್ ಗಳನ್ನ ನೀವು ಈ ಹಿಂದೆ ನಾವು 28 February ಯಾವಾಗ ಟೋಲ್ಸ್ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅವತ್ತೇ ನಾವು ನಿಮಗೆ ಮೌಖಿಕವಾಗಿ ಜೊತೆಗೆ ಲಿಖಿತವಾಗಿ ಒಂದು ಮನವಿಯನ್ನು ನೀಡಿದ್ವಿ ಏನು ಪ್ರಾಧಿಕಾರದವ್ರಿಗೆ ಹೇಳಿದ್ವಿ ನಮ್ಮ ಮನವಿಗೆ ನೀವು ಪುರಸ್ಕರಿಸಿದ್ದೇ ಆದಲ್ಲಿ ನಾವು ಯಾವುದೇ ರೀತಿಯಾದಂಥ ವಿರೋಧ ಇರೋದಿಲ್ಲ ನಾವೇ ನಿಂತು ಉದ್ಘಾಟನೆಯನ್ನು ಮಾಡಿಕೊಡ್ತೀವಿ ಜೊತೆಗೆ ಟೋಲ್ಗೆ ಸಹಕಾರ ನೀಡ್ತೀವಿ ಅಂತ ಹೇಳಿದರು ಆದರೆ ಇದುವರೆಗೂ ಕೂಡ ಹೆದ್ದಾರಿಯಿಂದ ಯಾವುದೇ ರೀತಿಯಾದಂಥ ಪರಿಹಾರನೂ ಸಿಗಲಿಲ್ಲ ಸರ್ವಿಸ್ ವ್ಯವಸ್ಥೆಗಳಿಗೆ ಏನು ಕಲ್ಪಿಸುವಂಥ ವ್ಯವಸ್ಥೆ ಕೂಡ ಮಾಡಿಲ್ಲ ಇದೀಗ ಆಗಲೇ ಟೋಲನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಆದರೆ ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಏನು ಪೊಲೀಸ್ನವರನ್ನ ನಿಯೋಜನೆ ಮಾಡಿಕೊಂಡು ಬಿಗಿ ಭದ್ರತೆಯಲ್ಲಿ ನೀವು ಟೋಲ್ ಸಂಗ್ರಹ ಮಾಡ್ತಿರಲ್ಲ ದಿನವೂ ಕೂಡ ಇದೇ ರೀತಿ ಮಾಡೋಕ್ಕಾಗುತ್ತಾ ಅಂತ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ರು ಅದ್ರ ಜೊತೆಗೆ ಆಗಲೇ ಬಿಡದಿಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ಈಗಾಗಲೇ ಪೊಲೀಸರು ಏನು ಬಂಧಿಸುವಂಥದ್ದು ನೋಡ್ತಾ ಇರ್ಬೋದು KSRTC ಬಸ್ನಲ್ಲಿ ಏನು ಬಂದಂಥ ಒಂದು 50-60 ಹೆಚ್ಚು ಜನ ಏನು ಒಟ್ಟಾರೆಯಾಗಿ ಬಂಧನ ಮಾಡಲಾಯಿತು ಇದೀಗ ಸರಾಗವಾಗಿ ಟೋಲ್ ಸಂಗ್ರಹಕ್ಕೆ ಮಾಡಿಕೊಡ್ಬೇಕು ಅನುಭವ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮತ್ತು ಮೈಸೂರು ದಶಪಥ ಹೆದ್ದಾರಿ ಸಾಕಷ್ಟು ಗ್ರಾಸವಾದಂಥ ಚರ್ಚೆಗೆ ಕಾರಣವಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಟೋಲ್ ಸಂಗ್ರಹ ವಿಚಾರದಲ್ಲಿ ಇನ್ನಷ್ಟು ಗೊಂದಲಗಳು ಜೊತೆಗೆ ಪ್ರತಿಭಟನೆ ಮಾಡುವಂಥ ಎಚ್ಚರಿಕೆ ಕೂಡ ರವಾನಿಸಿರುವಂಥದ್ದು ವಿಜಯ್ ಓಕೆ ಥ್ಯಾಂಕ್ ಯು ರಾಜು ಮಾಹಿತಿಗೆ ವಿಸ್ತಾರ ನ್ಯೂಸ್ ನಿಖರ ಜನಪರ